ಮುಖ್ಯಮಂತ್ರಿಯವರು ಇಡೀ ಸಮುದಾಯದ ಇವತ್ತು ನೀವು ಮೋಸ ಮಾಡಿರುವಂತ ಭಾವನೆ ಮಾಡಿದ್ರು. ನಿಮ್ದು ಯಾವುದೇ ಸ್ಪಷ್ಟತೆ ಇಲ್ಲ. ನಾವು ನಮ್ಮಲ್ಲಿ ಜಗಳ ಹಾಕ್ಸ್ಬೇಕಂತ ಹೇಳಿ ಮತ್ತೊಂದು ನೀವು ಎಬ್ಬಿಸಿದ್ರಿ. ನಾವು ಮತ್ತೊಬ್ಬರಿಗೆ ಕೊಡೋದ್ರ ಬಗ್ಗೆ ವಿರೋಧ ಮಾಡೋದಲ್ಲ. ಯಾವ ಹಿಂದುಳಿದ ವರ್ಗದ ಈಗಾಗಲೇ ಏನಲ್ಲಿ ಸೌಲಭ್ಯ ಕೊಡ್ತಾ ಇದ್ದಾರೋ ಅವ್ರನ್ನ ಬಿಟ್ಟು ನಮ್ಗೇನ್ ಹೇಳಿದ್ರಿ, 2D ಕೊಡ್ತೀನಿ ಗೌಡ್ರ ಗುರುಗಳ. 2D ಅಂದ್ರೆ 2 ಏನಲ್ಲಿ ಅಂತ ಎಲ್ಲ ಏನೇನದ್ರಲ್ಲಿ ಉದ್ಯೋಗ ಮತ್ತು ಶಿಕ್ಷಣ ಅದು ಸಮಾನ ಆಗಿ ಕೊಡ್ತೀನಿ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಸ್ಪಷ್ಟೀಕರಣ ಇಲ್ಲ. ಕಾನೂನು ಮಂತ್ರಿಗಳು ಹೇಳ್ತಾರೆ, ಏನು ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಕೊಟ್ಟಂತ ಎಕನಾಮಿಕಲಿ ವೀಕರ್ ಸೆಕ್ಷನ್ EWS, ಇದರಲ್ಲಿ ಯಾರು ಹಿಂದುಳಿದ ಮೀಸಲಾತಿಯ ಲಾಭವನ್ನು ಪಡಿತಾರೋ ಆ ಸಮುದಾಯಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಬಹಳ ಕ್ಲಿಯರ್ ಆಗಿ ನಮ್ಮೆಲ್ಲ ನ್ಯಾಯವಾದಿ ಕ್ಲಿಯರ್ ಆಗಿ ಹೇಳಿದರೆ ಅದರಲ್ಲಿ ನಾವು EWS ನಲ್ಲಿ ಸೇರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಮ್ ಈ ದೇಶ ರಾಜ್ಯದ ಕಾನೂನು ಮಂತ್ರಿ ಹೇಳ್ತಾರೆ, ಅದರಲ್ಲಿ ಒಂದು ಜೊತೆ ತೆಗಿತಾರಂತ, ಇದರಲ್ಲಿ ಒಂದು ಜೊತೆ ತೆಗಿತಾರಂತ, ಹಿಂಗ 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 ತಗದು ಹಿಂಗ್ ಮಾಡ್ತಾರೆ. ಹೆಂಗ್ ಮಾಡ್ತಿರ್ಬೇಕು ಕಾನೂನು ಮಂತ್ರಿಗಳು ಉತ್ತರ ಇದ್ರೆ ಹಿಂದೆ ಹೇಳ್ತಾರೆ. ಕಾನೂನು ಮಂತ್ರಿಗಳು ಸುಮ್ಮನೆ ಹೇಳ್ಬೇಕಾಗಿತ್ತು, ಪ್ರೆಷರ್ ಬಾಳ ಇತ್ತು CM ಹೇಳಂದ್ರು ಅಟ್ ಬಂದು ಹೇಳಿದ್ವಿ. ಮುಂದೇನಾಗ್ತಿ ಧ್ಯಾನ ಮಾಡ್ಬೇಕಾಗಿತ್ತು, ನಾನು ಸಾಕಾಗೈತಿ ಒಂದು ವ್ಯವಸ್ಥೆ ಒಳಗ ಅವ್ರ IWS ಅಂತ ಸಿಗುವುದು ನಮ್ಗೆ ಕ್ಲಿಯರ್ ಎಲ್ಲ ಹೇಳಿದ್ರೆ ನಮಗೆ ಈಗ ತಲೆ ಬಗ್ಗೆ ನಮ್ಗೆ ಅದ್ರಾಗ ಸಿಗ್ತದೆ ಅಂತ ಆಸೆ. ಯಾಕೆ ತೆರಿಗೆ ಬೀಳೋಗಿದ್ರು ಅದು ಸಿಗುವುದಿಲ್ಲ. ಇಡೀ ಮೀಸಲಾತಿ ಹೊರಗೆ ಬಂದ್ರೆ ಮಾತ್ರ 10% ನಾವು ಹೋಗ್ತೀವಿ. ಇದು ಕ್ಲಿಯರ್ ಆಗಿರೋ ಇನ್ನ ಹೇಳಕ್ ಹೋಗ್ಬೇಕು. ಈಗ ನೀವೇನು ಹೇಳಕತ್ತೀರಿ ಇದನ್ನ ನಾವು ಒಪ್ಪಲಿಕ್ಕೆ ಸಾಧ್ಯ. ನಮಗ ನೀವು ಫೈನಲ್ ಆಗಿ ಎರಡು ನಿರ್ಣಯಗಳನ್ನ 24 ತಾಸಿನ ನಿಜ ಏನಂದ್ರ ನಾನು ಕೊಡ್ತೀನಿ ಇಲ್ಲ ಇಲ್ಲಾಂದ್ರೂ ಸಂತೋಷದ ನಾವೇನೇ ನಿಮ್ಮಲ್ಲಿ ಹಗಲೆಲ್ಲ ಬಂದು ಸುಮ್ಮ ಸುಮ್ಮನೆ ಕೊಟ್ಟು ನಿಮ್ ಮುಂದೆ ಕೊಟ್ಟು ಕತ್ತಿ ಹೇಳ್ಕೊತ ಎಲ್ಲ ಮಾಡ್ತೀನಿ ಸುಮ್ಮನೆ ಕೊಟ್ರೆ ನನ್ಗೇನಾಗುತ್ತೆ ಹೇಳೋದು ಅವ್ರಿಗೆ ಏನಾಗುತ್ತೆ ಹೇಳೋದು ಎಲ್ಲರೂ ಬಂದು ಹೇಳಿ ಕಳಿಸೋದೇನಿದ್ರೆ ಅದರ ಬಂದು ಏನಾಗಿದ್ರೆ ತೆಗೆದುಕೊಳ್ಳಿ. ಇದನ್ನ ಗಂಭೀರವಾಗಿ ತಗೋಬೇಕು ನಮ್ಮ ಪಾರ್ಟಿನ. ನೀವೆಲ್ಲಾರ ಹಿಂಗೆ ಮಾಡಿದ್ರ ನಾವೆಲ್ಲೋ ಏನ್ ಬೇಕಾದ್ರೂ ಮಾಡಿದ್ರು ನಡೀತೈತಿ. ನಾಳೆ ಚುನಾವಣೆ ಸಭೆ ಬಂದಾಗ ಘೋಷಣೆ ಮಾಡೋಣ. ಆ ಘೋಷಣೆ ಮಾಡೋ ಟೈಮ್ನಾಗ ಚುನಾವಣೆ ನೀತಿ ಸಿಂಪ ಬರ್ತದೆ. ನಾವೆಲ್ಲ ತಯಾರು ಮಾಡಿದ್ವಿ, ಒಪ್ಪ ನೋಡಿದ್ವಿ, ಹಿಂಗೆಲ್ಲ ರೆಡಿ ಮಾಡಿದ್ವಿ. ಏನ್ ಮಾಡುದು, ಚುನಾವಣೆ ಆಗೋದವ್ರು ಇವತ್ತು ಘೋಷಣೆ ಮಾಡಿಬಿಟ್ರು, ಮತ್ತೆ ನಮ್ಮ ಸರ್ಕಾರ ಬರಲಿ, ನಿಮ್ಗೆ ಪ್ರಮುಖ ಸ್ಥಾನ ಕೊಡ್ತೀವಿ, ನೀವೇ ಅದನ್ನ ಘೋಷಣೆ ಮಾಡಕತ್ತ ನಮ್ಮ ಪಂಪ್ ಮಾಡೋದು. ಯಾವ ಪಂಪ್ ಗಳಿಗೂ ಇದು ನಡೆದಿಲ್ಲ, ಯಾವ ಪಂಪ್ ಗಳು ಪಂಚರೇ ಕಳಿಸಿ ಇಷ್ಟು ಹೇಳ್ತೀವಿ. ಬಸವರಾಜ 24 ಗಂಟೆಯಲ್ಲಿ ಸ್ಪಷ್ಟಪಡಿಸ್ಬೇಕು. ಮುಂದೆ ಗುರುಗಳು ಏನು ಹೋರಾಟ ಮಾಡೋ ಇನ್ನು ಬಿಡುದಿಲ್ಲ. ನಿಮ್ ಕಡೆಯಿಂದ ಮಾಡ್ತೀನಿ ಅನ್ನೋ ಯಾಕಂತ ನೀವು ತಾಯಿ ಹಾನಿ ಮಾಡಿ ಹೇಳಿರಿ. ತಾಯಿ ಹಾನಿಗೆ ಬೆಲೆ ಇತ್ತಂದ್ರೆ ಏನೋ 24 ತಾಸಿನ ಹೇಳ್ತೀರಿ, ಇಲ್ಲಂದ್ರ ಪ್ರಜಾತಂತ್ರ ಐತ್ರಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.